ಅಂದ್ರೆ ಉದ್ದೇಶ ಏನು ಅಂತೀರಾ? ಯಾವುದೇ ಸರ್ಕಾರದ ಯೋಜನೆ ಇದ್ರೂ ಅದು ಅರ್ಹರನ್ನ ತಲುಪಬೇಕು, ಇದು ಸರ್ಕಾರದ ಉದ್ದೇಶ. ಒಂದು ವೇಳೆ ಬೋಗಸ್ ವ್ಯಕ್ತಿಗಳು ಅಥವಾ ಅನರ್ಹ ಕಾರ್ಮಿಕರು ಸರ್ಕಾರದ ಸೇವಾ ಸೌಲಭ್ಯಗಳನ್ನ ಪಡೆದುಕೊಂಡ್ರೆ ಸರ್ಕಾರದ ಉದ್ದೇಶ ವಿಫಲವಾದಂತೆ ಆಗುತ್ತದೆ. ಇಷ್ಟು ಮಾತ್ರವಲ್ಲ, ಅರ್ಹ ಹಾಗೂ ಯೋಗ್ಯತೆ ಇರುವ ನಿಜವಾದ ಕಾರ್ಮಿಕರು ಸೌಲಭ್ಯಗಳಿಂದ ವಂಚಿತರಾಗಬೇಕಾಗುತ್ತದೆ, ಅಲ್ಲದೆ ಅವರಿಗೆ ಅನ್ಯಾಯವಾಗಲಿದೆ. ಇದು ತಪ್ಪಬೇಕು. ಅರ್ಹ ಫಲಾನುಭವಿಗಳಿಗೆ ಮಾತ್ರವೇ ಸೌಲಭ್ಯಗಳು ದೊರೆಯುವಂತಾಗಬೇಕು ಎಂಬುದೇ ಈ ನಕಲಿ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಪರಿಣಾಮವೇನು? ಒಂದು ವೇಳೆ ನಕಲಿ ಕಾರ್ಮಿಕರು ತಮ್ಮ ಕಾರ್ಮಿಕ ಕಾರ್ಡ್ಗಳನ್ನ ವಾಪಸ್ ಮಾಡಿದ್ರೆ ನಿಜವಾದ ಫಲಾನುಭವಿಗಳು ಯಾರು ಎಂಬುದನ್ನ ಪತ್ತೆ ಮಾಡಲು ಸಹಾಯವಾಗಲಿದೆ. ಇದರಿಂದ ಅವರಿಗೆ ಹೆಚ್ಚಿನ ಸೌಲಭ್ಯಗಳು ಒದಗಿಸಲು ಸಾಧ್ಯವಾಗಲಿದೆ. ಇಲ್ಲದೆ ಇದ್ರೆ ಅನರ್ಹರೇ ಹೆಚ್ಚಿ ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಮುಂದುವರಿಯುತ್ತದೆ. ಸುಳ್ಳು ದಾಖಲೆ ನೀಡಿ ಕಾರ್ಮಿಕ ಕಾರ್ಡ್ ಪಡೆದವರು ಅಂತಹ ಕಾರ್ಡ್ಗಳನ್ನ ಕಡ್ಡಾಯವಾಗಿ ಮರಳಿ ನೀಡಿದ್ರೆ ಅರ್ಹರಿಗೆ ನೆರವಾಗುವ ದೃಷ್ಟಿಯಿಂದ ರೂಪಿಸಲಾದ ಯೋಜನೆ ಯಶಸ್ವಿಯಾಗ್ತದೆ.